ಶ್ರೀ ಗುರುಭ್ಯೋ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಖಂಡಿತವಾಗಿ ನಮ್ಮ ದಿನದ ಭವಿಷ್ಯ ಬದಲಾವಣೆಯನ್ನು ತಂದಿದ್ದೇವೆ ನಾವು. ನಿಮ್ಮ ರೆಸ್ಪಾನ್ಸ್ ಕೂಡ ತುಂಬ ಅತ್ಯುತ್ತಮವಾಗಿದೆ. ಖಂಡಿತಾನೆ ಅದಕ್ಕೆ ತುಂಬ ಆಭಾರಿಯಾಗಿದ್ದೇನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ದಿನದ ಭವಿಷ್ಯವನ್ನು ನೋಡೋಣ. ಕೊನೆಯಲ್ಲಿ ಒಂದು ಪರಿಹಾರಗಳನ್ನು ನಾನು ಕೊಟ್ಟೆ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ಆ ಪರಿಹಾರಗಳನ್ನು ಸರಳವಾಗಿದೆ, ಸರಳವಾಗಿರ್ತಕ್ಕಂಥ ಪರಿಹಾರಗಳಿಂದ ಅನೇಕ ಸಮಸ್ಯೆಗಳು ದೂರ ಆಗ್ತದೆ. ಇದು ನೀವೆಲ್ಲೋ ಹೋಗಿ ಮಾಡ್ತಕ್ಕಂಥ ಕೆಲಸಗಳೇ ಅಲ್ಲ, ತಮ್ಮ ಮನೆಯಲ್ಲೇ ಮಾಡ್ತಕ್ಕಂಥ ಕೆಲಸಗಳಿಂದ ಅತ್ಯುತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಬರುತ್ತೆ. ಇವತ್ತು ಭಾನುವಾರ, ಭಾನುವಾರ ಆಗಿರೋದ್ರಿಂದ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಥಾಸ್ಥಿತವಾಗಿ ಪಂಚಾಂಗ ತಿಥಿಕರಣಗಳನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಹಾಗೆ ಇವತ್ತಿನ ದಿನಮಾನಗಳು ಹೇಗಿದೆ ತಿಳ್ಕೊಳ್ಳೋಣ. ಮೊದಲು ಇವತ್ತಿನ ದಿನ ಪಂಚಮಿ ತಿಥಿ ಇರತಕ್ಕಂಥದ್ದು, ಕೃಷ್ಣಪಕ್ಷ ಶಿವಯೋಗ ಇರತಕ್ಕಂಥದ್ದು, ಬಾಳವಾಗೆ ಕೌಳವ ಕರ್ಣ ಇರತಕ್ಕಂಥ ಸಮಯ. ಚಂದ್ರ ಧನುರಾಶಿ ಮೂಲ ನಕ್ಷತ್ರ. ಇವತ್ತು ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಮೂಲ ನಕ್ಷತ್ರ ಆಗಿರುತ್ತೆ, ಕೇತುವಿನ ನಕ್ಷತ್ರ ಅಂತ ನೋಡ್ತೀವಿ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ 5:15 6:52 ಯಮಗಂಡಕ ಕಾಲ ಮಧ್ಯಾಹ್ನ 12:25 2:01 ಹಾಗೆ ಗುಳಿಕ ಕಾಲವನ್ನು ನೋಡೋದಾದರೆ ಮಧ್ಯಾಹ್ನ 3:38 5:15 ಇವತ್ತಿನ ದುಷ್ಟ ಮುಹೂರ್ತ ಅಂತ ನೋಡೋದಾದರೆ ಬೆಳಗ್ಗೆ ಅಂದರೆ ಸಾಯಂಕಾಲ 5:09 ಕಂಟಕ ಮೃತ್ಯುಯೋಗ ಇರತಕ್ಕಂಥದ್ದು ಬೆಳಗ್ಗೆ 10:59 ಸ್ನೇಹಿತರೆ, ಇವತ್ತಿನ ದಿನದ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಚಂದ್ರ ಕೂತಿರ್ತಕ್ಕಂಥದ್ದು ಧನುರಾಶಿಯಲ್ಲಿ, ಮೂಲ ನಕ್ಷತ್ರದಲ್ಲಿ ಕೂತಿದ್ದಾನೆ. ಕೇತುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ನೋಡೋಣ. ಮೊದಲು ಮೇಷರಾಶಿಯ ಫಲ. ಮೇಷರಾಶಿಯವರಿಗೆ ಕೆಲಸದ ನಿಮಿತ್ತವಾಗಿ ದೂರ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಸ್ಥಿತಿಗತಿಗಳು ಬಂದ್ಬಿಡುತ್ತೆ. ಸ್ವಲ್ಪ ನೋಡಿ, ನಿಮ್ಮ ರಾಶಿ ಅಧಿಪತಿ 12 ಭಾವದಲ್ಲಿದ್ದಾನೆ. ಒಂದು ವಿಚಾರ, ಇಲ್ಲಿ ಏನಾದರೂ ನೀವು ಪ್ಲ್ಯಾನ್ ಮಾಡಿ ವಿದೇಶಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳಾಗಿ ಅಥವಾ ಆ ಥರದ್ದು ಏನಾದರೂ ನಿಮ್ಮ ಪ್ಲ್ಯಾನಲ್ಲಿ ಇದೆಯಾ, ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಸಿಗುತ್ತೆ. ಅಥವಾ ಕೆಲಸದ ನಿಮಿಷ ದೂರ ಪ್ರಯಾಣವನ್ನು ಮಾಡ್ತೀರಿ. ಇವತ್ತೇನು ಭಾನುವಾರಪ್ಪ, ನಾನು ಚೆನ್ನಾಗಿರಬೇಕು ಅಂದರೆ ನಿಜವಾಗ್ಲೂ ಇವತ್ತು ಸ್ವಲ್ಪ ಟಫ್ ಆಗ್ತದೆ, ಆರಾಮ ಇರೋಕ್ಕೆ ಸ್ವಲ್ಪ ಕಷ್ಟ, ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಯಾವುದಾದ್ರೂ ಒಂದು ಕೆಟ್ಟ ವಿಚಾರಗಳಿಂದ ದೂರ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಸಾಧ್ಯವಾದಷ್ಟು ಇಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ರಾಯರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಉತ್ತಮ. ಹಾಗೆ ವೃಷಭ ರಾಶಿಯ ಇವತ್ತಿನ ದಿನದ ಭವಿಷ್ಯ ಹೇಗಿರುತ್ತೆ? ವೃಷಭ ರಾಶಿಯವರ ದಿನದ ಭವಿಷ್ಯ, ಈ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭ ಇರತಕ್ಕಂಥದ್ದು ನಾವು ನೋಡ್ತೀವಿ. ಜೊತೆಗೆ ಹಣಕಾಸಿನ ವಿಚಾರವಾಗಿ ಸಾಧಾರಣವಾಗಿರ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಇವತ್ತಿನ ದಿನ ಭಾಳ ಉತ್ತಮ. ವ್ಯಾಪಾರದಲ್ಲಿ ಖಂಡಿತವಾಗಿ ಸಾಧಾರಣವಾಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥದ್ದು ಇರುತ್ತೆ. ಕ್ರಿಯೇಟಿವ್ ಡೇ ಅಂತ ಕೂಡ ಕರಿತೀವಿ. ವೃಷಭ ರಾಶಿಯವರಿಗೆ ಎಂಜಾಯ್, ಬೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಂತೋಷವನ್ನು ಕಾಣ್ತಕ್ಕಂಥದ್ದು ಕೂಡ ನಾವು ವೃಷಭ ರಾಶಿಯವ್ರಿಗಿದ್ದೇವೆ. ಖಂಡಿತ ನೀವು ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ, ಶುಭ ಆಗ್ತದೆ. ಹಾಗೆ ಮಿಥುನ ರಾಶಿಯ ಫಲಾಫಲ ನೋಡೋಣ. ಮಿಥುನ ರಾಶಿಯವ್ರಿಗೆ ಇವತ್ತಿನ ದಿನ ವಿಶೇಷವಾಗಿ ಸಿಂಹಾಸನದ ಯೋಗ ಕಾಲ, ಅಂದರೆ ಆರಾಮಾಗಿದ್ಬಿಡೋಣಪ್ಪ, ಎಲ್ಲೂ ಹೋಗೋದು ಬೇಡ ಅಂತಕ್ಕಂಥ ಮನೋಭಾವ ಬರುತ್ತೆ. ಸಾಕು, ಕೆಲಸ ಮಾಡಿ ಅಲ್ಲಿ ಇಲ್ಲಿ ಸುತ್ತಾಡಿ ತುಂಬ ಸುಸ್ತಾಗಿದೆ, ಇವತ್ತಿನ ದಿನ ಆರಾಮಾಗಿದ್ಬಿಡೋಣ ಮನೆಯಲ್ಲಿ ಅಂತಕ್ಕಂಥದ್ದು, ಒಳ್ಳೆ ಲಕ್ಸುರಿಯಸ್ ಹೋಟೆಲ್ಗೆ ಒಂದು ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ನಾವು ನೋಡ್ತೀವಿ. ಒಳ್ಳೊಳ್ಳೆ ಖಾದ್ಯಗಳನ್ನು ಸವಿತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಕುಟುಂಬದವರೊಟ್ಟಿಗೆ ಸನ್ನಿವೇಶಗಳನ್ನು, ಅಂದರೆ ಕುಟುಂಬದವರೊಟ್ಟಿಗೆ ಸಂತೋಷದ ಕಾಲವನ್ನು ಕಳಿಬೇಕು ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಒಂದು ಸಾಮರಸ್ಯ ಕದಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಂಡಿದ್ದೆ ಆದಲ್ಲಿ ಮಿಥುನ ರಾಶಿಯವ್ರಿಗೆ ಇವತ್ತಿನ ದಿನ ಶುಭ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಸಾಧ್ಯವಾದಷ್ಟು ನೀವು ಲಕ್ಷ್ಮೀ ವೆಂಕಟೇಶ್ವರ ಅಥವಾ ವೆಂಕಟೇಶ್ವರ ಆರಾಧನೆಯನ್ನು ಮಾಡ್ಕೊಳ್ಳಿ, ಖಂಡಿತ ಶುಭ ಆಗ್ತದೆ. ಹಾಗೆ ಕಟಕರಾಶಿಯ ಫಲಾಫಲ ನೋಡ್ಕೊಂಬರೋಣ. ಕಟಕರಾಶಿಯವ್ರಿಗೆ ಇವತ್ತಿನ ದಿನ ಕೆಲಸದ ಒತ್ತಡ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ.
ಇದಕ್ಕಿದಾಗಿ ಕೆಲಸದ ಒತ್ತಡ ವಿಪರೀತ ಆಗ್ತಕ್ಕಂಥದ್ದು, ಹಾಗೆ ಸ್ಟ್ರೆಸ್ ಆಗಿರ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ, ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು ಆಗ್ತೀವಿ. ಪ್ರಯಾಣಗಳು, ಸಣ್ಣ ಪ್ರಯಾಣಗಳನ್ನು ಬೆಳೆಸ್ತೀರಿ. ಇವತ್ತಿನ ದಿನ ಭಾನುವಾರ, ಇವತ್ತು ನೋಡಿ ಕಟಕ ರಾಶಿಯವ್ರಿಗೆ ಇವತ್ತಾದರೂ ಆರಾಮಾಗಿರೋಣ ಅಂದ್ಕೊಳ್ತೀರಿ. ಇದಕ್ಕಿದ್ದಾಗೆ ಸಣ್ಣ ಪ್ರಯಾಣಗಳು ಬರ್ತಕ್ಕಂಥದ್ದು ಇರುತ್ತೆ, ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು, ಚಿಮ್ಮ ಟೈಮ್ ಟೇಬಲಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ನಾವು ಇವತ್ತಿನ ಕಟಕ ರಾಶಿಯವ್ರಿಗೆ ಹೋಗ್ತೀವಿ. ಆದರೂ ಸಹಿತವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ, ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾರೊಟ್ಟಿಗೂ ಅಂದರೆ ನಿಮ್ಮ ನೆರೆಹೊರೆ ಆಗಿರ್ಬೋದು, ನಿಮ್ಮ ಅಣ್ಣ ತಮ್ಮರಾಗಿರ್ಬೋದು, ನಿಮ್ಮ ಸಂಬಂಧಿಕರಿಗೆ ಚಿಕ್ಕಪ್ಪ ದೊಡ್ಡಪ್ಪರ ಯಾರೇ ಆಗಿರ್ಬೋದು, ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೊಳ್ಳಿ. ಮನಸ್ತಾಪಗಳಿಂದ ದೂರ ಇರಿ. ಮನಸ್ತಾಪಗಳಿಂದ ದೂರ ಇದ್ದರೆ ಖಂಡಿತ ಒಳ್ಳೆಯದು, ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಅವರಿಂದ ಸಮಸ್ಯೆಗಳು ಕ್ರಿಯೇಟ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸಾಧ್ಯವಾದಷ್ಟು ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯ ದೇವಸ್ಥಾನಕ್ಕೆ ಗರಿಕೆಯನ್ನು ಇಟ್ಟು ಅಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಶುಭ ಆಗುತ್ತೆ. ಹಾಗೆ ಸಿಂಹರಾಶಿಯ ಫಲ, ಸಿಂಹರಾಶಿಯವ್ರಿಗೆ ಭಾಳ ಎಚ್ಚರಿಕೆಯ ಕಾಲ ಅಂತ ನಾವು ನೋಡ್ತೀವಿ. ಎಚ್ಚರಿಕೆ ಇದ್ದಷ್ಟು ಒಳ್ಳೆಯದೇ, ಹಣಕಾಸಿನ ವಿಚಾರವಾಗಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸ್ವಲ್ಪ ನೀವು ಇವತ್ತು ಜಾಗರೂಕತೆ ಆಗಿರ್ರಿ. ಯಾರಿಗೇ ಹಣ ಕೇಳಿದ್ರು ವಿಚಾರವಾಗಿ ಕೊಡ್ಲಿಕ್ಕೆ ಹೋಗ್ಬೇಡಿ. ಬಿಸ್ನೆಸ್ದಾರರಿಗಂತೂ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ. ಸ್ಟ್ರಕ್ ಆಗ್ತಕ್ಕ ಸಾಧಾರಣವಾಗಿರ್ತಕ್ಕಂಥ ಬಿಸ್ನೆಸ್ ಆಗ್ತಕ್ಕಂಥದ್ದು ನಾವು ಸಿಂಹರಾಶಿಯವ್ರಿಗೆ ನೋಡ್ತೀವಿ. ಆರೋಗ್ಯದ ವಿಚಾರವಾಗಿ ಜಾಗರೂಕತೆ ಇರತಕ್ಕಂಥದ್ದು, ಕಣ್ಣಿನ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೀವಿ. ಇನ್ನು ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ನೀವು ಹುರುಳಿಕಾಳನ್ನು ಗಣಪತಿಗೆ, ಅಂದರೆ ಗಣಪತಿ ದೇವಸ್ಥಾನಕ್ಕೆ ಕೊಡಿ, ಅಥವಾ ಬಡವರಿಗಾದರೂ ಹುರುಳಿಕಾಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಶುಭ ಆಗುತ್ತೆ. ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ? ಕನ್ಯಾ ರಾಶಿಯವ್ರಿಗೆ ಇವತ್ತಿನ ಮನೆಯ ವಿಚಾರವಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳು ಬಂದ್ಬಿಡುತ್ತೆ. ತಮ್ಮ ವಿಮರ್ಶೆ, ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಸ್ವಲ್ಪ ಮಟ್ಟಿಗೆ ಏನಪ್ಪ ಅಂದರೆ ಗೊಂದಲದ ವಾತಾವರಣ, ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಇವತ್ತಿನ ದಿನ. ಕನ್ಯಾ ರಾಶಿಯವ್ರಿಗೆ ಒಂದು ಗೊಂದಲದಲ್ಲಿ ಸಿಗಾಕ್ಕೊಂಡು ಯಾವುದು ಸರಿಯಾಗಿ ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ಸೋಲ್ತೀರಿ. ಸರಿಯಾದಂಥ ನಿರ್ಧಾರಗಳನ್ನು ತಗೊಳ್ಬೇಕಾದಂಥ ಸನ್ನಿವೇಶಗಳು ಕಟಕ ರಾಶಿ ಅಂದರೆ ಕನ್ಯಾ ರಾಶಿಯವ್ರಿಗೆ ಇರುತ್ತೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಇದು ಸರಿ ತಪ್ಪಿದೆಯಾ ಅಂತಕ್ಕಂಥದ್ದು ಆಲೋಚನೆಯನ್ನು ಮಾಡಿ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ. ಜಾಗರೂಕತೆ. ಹಾಗೆ ತುಲಾರಾಶಿಯ ಫಲಾಫಲ ಹೇಗಿರುತ್ತೆ? ತುಲಾರಾಶಿಯವ್ರಿಗೆ ವಿಶೇಷವಾಗಿ ಇದ್ದಕ್ಕಿದ್ದಾಗೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು. ಎಫರ್ಟ್ ಹಾಕ್ತೀರಿ, ಎಲ್ಲ ಕೆಲಸವನ್ನು ಮಾಡ್ತೀರಿ, ಎಲ್ಲದನ್ನು ನಿಮ್ಮ ಅಂದರೆ ನಿಮ್ಮ ತೋಳು ಬಲದಿಂದ ಗೆಲ್ತೀರಿ, ಆದರೆ ಕೊನೆಯಲ್ಲಿ ನಷ್ಟವನ್ನು ಅನುಭವಿಸ್ತೀರಿ ಅಂತ ಹೇಳುತ್ತೆ. ಎಲ್ಲ ಕೆಲಸ ಎಲ್ಲದೂ ಚೆನ್ನಾಗಿರುತ್ತೆ, ಕೊನೆಯಲ್ಲಿ ಲಾಸ್ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಸಾಧ್ಯವಾದರೆ ತುಲಾರಾಶಿಯವರು ಬಾಳೆಹಣ್ಣನ್ನು ಇವತ್ತು ಹಂಚತಕ್ಕಂಥ ಕೆಲಸ ಮಾಡಿ. ಮಕ್ಕಳಿಗೆ ಸಾಧ್ಯವಾದಷ್ಟು 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚೋದ್ರಿಂದ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ? ವೃಶ್ಚಿಕ ರಾಶಿಯವ್ರಿಗೆ ಖಂಡಿತ ಎಕ್ಸಲೆಂಟ್ ಡೇ. ಎಲ್ಲ ವ್ಯವಹಾರಿಕವಾಗಿ ಕೂಡ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ. ಅತ್ಯಂತ ಧನಲಾಭವನ್ನು ಕಾಣ್ತಕ್ಕಂಥ ದಿನ ಕೂಡ ಆಗ್ತದೆ ಇವತ್ತಿನ ದಿನ. ಖಂಡಿತ ಶುಭದ ದಿನ, ಆದಷ್ಟು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ಧನುರಾಶಿಯ ಫಲಾಫಲ ಹೇಗಿರುತ್ತೆ? ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಳಂಕವನ್ನು ನೋಡ್ತೀರಿ. ನಿಮ್ಮ ಮನೆಯವರಿಂದಲೇ ಸ್ವಲ್ಪ ಮಟ್ಟಿಗೆ ನಿಂದನೆ ಅಂತ ನೋಡ್ತೀವಿ. ನಿಮ್ಮ ತಾಯಿಯಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕವಾದಂಥ ಹಿಂಸೆಗಳು ನಿಮಗೆ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸಾಧ್ಯವಾದಷ್ಟು ಮಾನಸಿಕ ಸ್ಥಿತಿಗಳನ್ನು ಸರಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ. ಯಾವುದೇ ಕಾರಣಕ್ಕೂ ಹೋಗ್ಲಿ ಬಿಡಪ್ಪ, ಇವತ್ತೇನೋ ಒಂದು ಅವಘಡ ಆಗೋಯ್ತು ಅಂತಕ್ಕಂಥ ಮನೋಭಾವ ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಏನೂ ಆ ಥರದ ಸಮಸ್ಯೆಗಳಾಗ್ದಂಗಿರಲಿ ಅಂತ ಆ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಶುಭ ಆಗ್ತದೆ. ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ನೋಡೋಣ. ಮಕರ ರಾಶಿಯವ್ರಿಗೆ ನಿಮ್ಮ ಪ್ರಯಾಣ ಯಾವುದೋ ಒಂದು ಶುಭ ಕಾರ್ಯಕ್ಕೆ ಹೋಗಬೇಕಾಗಿತ್ತು, ಅಲ್ಲಿ ವಿಳಂಬತೆ ಅಂತ ನೋಡ್ತೀವಿ. ಯಾವುದೋ ಒಂದು ಕಾರಣಕ್ಕೋಸ್ಕರ ಒಂದು ಕೆಲಸದ ದೂರ ಪ್ರಯಾಣ ಮಾಡಬೇಕಾಗಿತ್ತು, ಅಲ್ಲಿ ವಿಳಂಬತೆ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸ್ವಲ್ಪ ಅಡೆತಡೆಗಳಿರತಕ್ಕಂಥ ಸನ್ನಿವೇಶ ಇರೋದ್ರಿಂದ ಸಾಧ್ಯವಾದಷ್ಟು ಶಿವರಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ, ಶುಭ ಆಗುತ್ತೆ. ಹಾಗೆ ಕುಂಭರಾಶಿಯ ಇವತ್ತಿನ ಫಲ ಹೇಗಿರುತ್ತೆ? ಕುಂಭರಾಶಿಯವ್ರಿಗೆ ಇದ್ದಕ್ಕಿದ್ದಾಗೆ ಧನಾಗಮ ಅಂತ ನೋಡಿದ್ವಿ. ವಿಪರೀತವಾದಂಥ ಹಣ ಬರುತ್ತೆ. ಯಾವುದಾದ್ರೂ ಇಂದು ಯಾವುದೋ ಒಂದು ಹಣ ಬರಬೇಕಾಗಿತ್ತು, ಯಾವುದೋ ಒಂದು ಇದ್ದಕ್ಕಿದ್ದಾಗೆ ನೀವು ನೋಡ್ತೀರಿ ಅಕೌಂಟ್ ಚೆಕ್ ಮಾಡಿ, ಏನು ಇದು ಇದ್ದಕ್ಕಿದ್ದಾಗ ಇವತ್ತು ದುಡ್ಡು ಬಂದಿದೆಯಲ್ಲ, ಯಾವುದೋ ಒಂದು ರೀತಿಯಾದಂಥ ಹಣ ನಿಮ್ಮ ಅಕೌಂಟ್ಗೆ ಸೇರ್ಪಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಖಂಡಿತ 12 ಮನಿ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಅದರ ಹಿಂದೆ ಕೂಡ ಸಮಸ್ಯೆಗಳು ಕಾದಿರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸಮಸ್ಯೆಗಳು ಬರೋದು ಬೇಡ ಅಂದರೆ ಸಾಧ್ಯವಾದಷ್ಟು 21 ಗರಿಕೆಯನ್ನು ಗಣಪತಿಗೆ ಇಟ್ಟು ಪ್ರಾರ್ಥನೆಯನ್ನು ಇವತ್ತು ಮಾಡ್ಕೊಳ್ಳಿ, ಶುಭ ಆಗುತ್ತೆ. ಕೊನೆಯದಾಗಿ ಮೀನರಾಶಿಯ ಇವತ್ತಿನ ಫಲವನ್ನು ನಾವು ಕನ್ಸಿಡರ್ ನೋಡೋಣ. ಇವತ್ತಿನ ದಿನ
ಮೀನರಾಶಿಯವ್ರಿಗೆ ಸ್ವಲ್ಪ ಹೆಂಡತಿಯ ಆರೋಗ್ಯದ ವಿಚಾರವಾಗಿ ಅಥವಾ ಸಂಗಾತಿ ಅಥವಾ ಬಿಸ್ನೆಸ್ಸು ಯಾವುದಾದ್ರೂ ಒಂದು ವಿಚಾರದಲ್ಲಿ ಖಂಡಿತ ಒಂದು ರೀತಿಯಾದಂಥ ಆರೋಗ್ಯ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಇಲ್ಲ ಸಂಗಾತಿಯಲ್ಲಿ ಆರೋಗ್ಯ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ, ಇಲ್ಲ ನಿಮ್ಮ ಪಾರ್ಟ್ನರಲ್ಲಿ ಆರೋಗ್ಯದ ಸಮಸ್ಯೆ ನಡೆಸ್ತಕ್ಕಂಥದ್ದಿರುತ್ತೆ, ಮಿಕ್ಕ ವಿಚಾರ ಶುಭವನ್ನು ತರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಆದಷ್ಟು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ ಮೀನರಾಶಿಯವರು. ಒತ್ತಡವನ್ನು ತಗೊಳ್ಬೇಡಿ, ಒತ್ತಡ ತಗೊಂಡ್ರು ನಿಮಗೂ ಸ್ವಲ್ಪ ಮಟ್ಟಿಗೆ ನಿಮ್ಮ ದೇಹದಲ್ಲಿ ಆರೋಗ್ಯದ ಸ್ಥಿತಿಗತಿಗಳು ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಆದಷ್ಟು ರಾಯರ ನಾಮಸ್ಮರಣೆ ಕಾಮ್ ಆಗಿರ್ತಕ್ಕಂಥದ್ದು ಕೆಲಸ ಮಾಡಿ ಶುಭ ಆಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಇವತ್ತಿನ ದಿನದ ಭವಿಷ್ಯ. ಸ್ನೇಹಿತರೆ, ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ, ಯಾವುದೇ ಮನೆಯ ವಾಸ್ತು ದೋಷಗಳಿದೆ, ಯಾವುದೇ ರೀತಿಯಾಗಿ ದೋಷಗಳಿದೆ ಮನೆಯಲ್ಲಿ ಇದ್ದಾಗ, ಭಾಳ ಸರಳವಾಗಿರ್ತಕ್ಕಂಥ ಪರಿಹಾರ ಅಂದರೆ ನಿಮ್ಮ ಮನೆಯ ಹೆಬ್ಬಾಗಿಲ್ಲ ಅಂದರೆ ಮೇನ್ ಡೋರ್ ಮೇಲೆ ದೊಡ್ಡದಾಗಿ ಕುಂಕುಮ ಅಂದರೆ ಶುದ್ಧ ಕುಂಕುಮವನ್ನು ಗಂಗಾಜಲದಲ್ಲಿ ಪೇಸ್ಟ್ ಮಾಡಿಕೊಂಡು ಸ್ವಸ್ತಿಕ್ಕನ್ನು ಬರೀರಿ. ಅನಾಮಿಕ ಬೆರಳಲ್ಲಿ ಸ್ವಸ್ತಿಕ್ಕನ್ನು ಬೆರೆತಕ್ಕಂಥ ಕೆಲಸ ಮಾಡಿ. ನಿಮ್ಮ ಮನೆಯ ಮೇಲ್ಭಾಗ ಅಂದರೆ ಹೆಬ್ಬಾಗಿಲ ಮೇಲ್ಭಾಗದಲ್ಲಿ ಜೊತೆಗೆ ತ್ರಿಶಕ್ತಿ ತ್ರಿಶೂಲ ಸಿಗುತ್ತೆ. ತ್ರಿಶಕ್ತಿಯ ಓಂ ಮತ್ತು ಸ್ವಸ್ತಿಕ್ ಇರ್ತಕ್ಕಂಥದ್ದು, ಹಾಗೆ ಮೂರು ತ್ರಿಶೂಲ ಇರತಕ್ಕಂಥ ಸ್ವಸ್ತಿಕ್ ಚಿಹ್ನೆ ಅಂದರೆ ತ್ರಿಶಕ್ತಿ ತ್ರಿಶೂಲ ಅಂತ ನೋಡ್ತೀವಿ. ಅದನ್ನು ನಿಮ್ಮ ಬಾಗಿಲಿಗೆ ಆಗ್ತಕ್ಕಂಥ ಕೆಲಸ ಮಾಡಿ, ನಿಮ್ಮ ಹೆಬ್ಬಾಗಿಲಿಗಾದರೂ ಟ್ಯಾಗ್ ಮಾಡ್ಬೋದು. ಖಂಡಿತ ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಮನೆಯ ಎಲ್ಲ ವಾಸ್ತು ದೋಷ ನಿವಾರಣೆ ಆಗುತ್ತೆ, ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.